ृभ्यो नम हरि आत्मीय आत्मीयक्षकला नमस्कार हरे राम मूर्तिशीवृत वर्कमा पुनर्जन्मना आत्म्यात्मेद्रतुष्ठेजता भर्ता मरज्योतिषा लोकाना प्रलयोद्भवस्थितुस्कता यश्युत वाचम न किरणः ತ್ರೈಲೋ ರವಿ ಭಗವಾನ್ ಶ್ರೀ ಸೂರ್ಯನಾರಾಯಣಾಯ ನಮಃ ಆತ್ಮೀಯರೇ ನಾವು ಹಿಂದಿನ ಭಾಗದಲ್ಲಿ ಧನು ರಾಶಿಯವರಿಗೆ ಚಿಂತನೆ ಮಾಡಿದ್ದೇವೆ ಈಗ ಮಕರ ಕುಂಭ ರಾಶಿಯ ಚಿಂತನೆಯನ್ನು ಮಾಡೋಣ ನೋಡಿ ಮಕರ ರಾಶಿ ಇದು ಯುಗಳ ಜಾನು ಅಂದರೆ ಏನು ನಮ್ಮ ಮಂಡಿಯ ಭಾಗ ತೊಡೆಯ ಭಾಗದ ತುದಿಯ ಭಾಗವೇ ಮಂಡಿ ಅಲ್ವೇ ಈ ಎರಡೂ ಮಂಡಿಗಳ ಭಾಗಕ್ಕೆ ಅಧಿಪತಿಯಾಗಿರ್ತಕ್ಕಂಥದ್ದು ಮಕರ ರಾಶಿ ಅರ್ಥಾತ್ ಶನಿ ಆಗಿದ್ದಾನೆ ನೋಡಿ ಇಲ್ಲಿಂದ ಇಲ್ಲಿಯವರೆಗೂ ಗುರು ಅಧಿಪತಿ ಎಲ್ಲಿ ಈ ಭಾಗದಿಂದ ಇಲ್ಲಿಯವರೆಗೆ ಈ ಎರಡು ಭಾಗ ಇದೆ ನೋಡಿ ಈ ಕೈಗಳನ್ನು ಮಡಿಸಿದಾಗ ಈ ರೀತಿ ಬರ್ತದೆ ನೋಡಿ ಉಬ್ಬಿ ಬರ್ತದೆ ಅಲ್ವೇ ಈ ಭಾಗಕ್ಕೆ ಅಧಿಪತಿ ಶನಿಯಾಗಿದ್ದಾನೆ ಸಾಧಾರಣವಾಗಿ ಶನಿ ಕಾಡುವಾಗ ನಮಗೆ ಏಟು ಬೀಳೋದೆ ಆ ಜಾಗಕ್ಕೆ ಸಾಧಾರಣವಾಗಿ ಈ ಭಾಗಕ್ಕೆ ಏನಾದರೂ ಏಟು ಮಾಡ್ಕೊಳ್ತೇವೆ ಅಥವಾ ಕೈ ಮುರಿಯುವಾಗ ಸಾಧಾರಣವಾಗಿ ಈ ಭಾಗದಲ್ಲಿ ಎಲ್ಲರೂ ಎಲುಬುಗಳು ಕಳಚಿ ಹೋಗ್ತದೆ ಕೈ ಮುರಿದು ಹೋಗ್ತದೆ ಈ ರೀತಿಯಲ್ಲಿ ಶನಿ ಕಾಡುವಾಗ ಆದ್ದರಿಂದ ಈ ಭಾಗಕ್ಕೆ ಅಧಿಪತಿ ಶನಿಯಾಗಿದ್ದಾನೆ ಈ ಎರಡು ಮಂಡಿಗಳಿಗೂ ಅಧಿಪತಿ ಶನಿಯಾಗಿದ್ದಾನೆ ಇದಕ್ಕೆ ಮಕರ ರಾಶಿ ಅಂತ ಹೆಸರು ಮಕರ ಇದರ ಸ್ವಭಾವ ಏನು ಅಂದರೆ ಜಿಂಕೆ ಮತ್ತು ಮೊಸಳೆಯ ಸಂಯೋಗ ಇರತಕ್ಕಂಥದ್ದು ಅಲ್ವಾ ಜಿಂಕೆ ಮತ್ತು ಮೊಸಳೆಯ ಸಂಯೋಗ ಇರತಕ್ಕಂಥದ್ದು ಹೀಗಿರುವಾಗ ಈ ಮಂಡಿಯ ಭಾಗದಲ್ಲಿ ಏನಾದರೂ ತೊಂದರೆಯನ್ನು ಕೊಡ್ತಾನೆ ಈ ಭಾಗಕ್ಕೆ ಅಧಿಪತಿ ಶನಿಯಾಗಿದ್ದಾನೆ ಇದು ಮಕರ ರಾಶಿಯ ಭಾಗ ಈ ಎರಡು ಮಂಡಿಗಳನ್ನು ನಾವು ಚಿಂತನೆ ಮಾಡುವಂಥದ್ದು ಮಕರ ರಾಶಿಯಿಂದಲೇ ಈ ಮಂಡಿಗಳಲ್ಲಿ ಮತ್ತು ಒಂದು ವಿಶೇಷತೆ ಇದೆ ಇದರ ಒಳಭಾಗದಲ್ಲಿ ಒಂದು ವಿಶೇಷವಾದಂತಹ ಒಂದು ಕಾಯಿ ಇರ್ತದೆ ಅದಕ್ಕೆ ಕಾಯಿ ಅಂತ ಹೇಳ್ತಾರೆ ರೂಢಿಯಲ್ಲಿ ಬಂದಿರತಕ್ಕಂತಹದ್ದು ಅದಕ್ಕೆ ವೈದ್ಯರು ಹೇಳುವಂತಹ ಇದೇನೋ ಚಿಪ್ಪು ಎರಡು ಚಿಪ್ಪುಗಳಿರ್ತದೆ ಸಾಧಾರಣವಾಗಿ ಬಿದ್ದು ಏಟಾದಾಗ ಮಂಡಿ ಊರಿದಾಗ ಆ ಚಿಪ್ಪು ಹಾರು ಹೋಗ್ತದೆ ಆಗ ಹೊಸ ಚಿಪ್ಪನ್ನು ಹಾಕೋದಿಲ್ಲ ಬೇರೆ ಚರ್ಮವನ್ನು ಹಾಕಿ ಬಿಡ್ತಾರೆ ಅಲ್ವಾ ಆದ್ದರಿಂದ ನಾವು ಕಾಲಿನ ಭಾಗವನ್ನು ಅಷ್ಟೇ ಮಹತ್ವದ್ದಾಗಿ ನೋಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ನಮ್ಮ ದೇಹದಲ್ಲಿ ಈ ಎರಡು ಮಂಡಿಗಳು ಎರಡು ಕೈಗಳ ಈ ಗಂಟುಗಳು ಸಹಿತವಾಗಿ ನಮಗೆ ಭಾಳ ಪ್ರಾಮುಖ್ಯತೆಯನ್ನು ಕೊಡತಕ್ಕಂಥದ್ದು ನಾವು ನೋಡಿ ಕೈ ಹೀಗೆ ಇದ್ದರೆ ಇದನ್ನು ಈ ಭಾಗ ಇಲ್ಲದೆ ಹೋಗಿದ್ದರೆ ಏನಾಗಿತ್ತು ಕೈ ಯಾವಾಗಲೂ ಹೀಗೆ ಇರ್ತಿತ್ತು ಹೀಗೆ ಇರ್ತಿತ್ತು ಅಥವಾ ಹೀಗೆ ನಾವು ಕೈಯನ್ನು ಕೆಳಭಾಗ ಕೈಯನ್ನು ಎತ್ತುವಾಗ ಹೀಗೆ ಮೇಲ್ಭಾಗದಲ್ಲಿ ಹೀಗೆ ಎತ್ತಬೇಕಿತ್ತು ಅದನ್ನು ಮಡಚಲಿಕ್ಕಾಗೋದಿಲ್ಲ ಆಗಿತ್ತು ಅಲ್ವಾ ನೋಡಿ ದೇವರು ಎಷ್ಟು ಅದ್ಭುತವಾದಂತಹ ಶಕ್ತಿಯನ್ನು ನಮಗೆ ಕೊಟ್ಟಿದ್ದಾನೆ ಹೇಳುವಂಥದ್ದು ನಾವು ಮಡಚಿ ಸರಿಯಾಗಿ ಇಟ್ಟುಕೊಳ್ಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂತಹ ಒಂದು ವಿಶೇಷತೆಯನ್ನು ನೋಡಿ ಎರಡೂ ಭಾಗದಲ್ಲೂ ಸಹಿತವಾಗಿ ಅಲ್ವೇ ಅಂದಾಗ ಈ ಭಾಗಕ್ಕೆ ಅಧಿಪತಿ ಶನಿಯಾಗಿದ್ದು ನಮ್ಮ ದೇಹದ ದೇಹವನ್ನು ರಕ್ಷಣೆ ಮಾಡುವವನು ಅವನೇ ಆಗಿದ್ದಾನೆ ಮಕರ ರಾಶಿ ಸದಾ ಕಾಲದಲ್ಲೂ ಸಹಿತವಾಗಿ ಎರಡೂ ಭಾಗದಲ್ಲೂ ಸಹಿತವಾಗಿ ಎರಡು ಕಾಯ ಮಂಡಿಯ ಭಾಗ ಸಾಧಾರಣವಾಗಿ ಕೆಲವರಿಗೆ ನೋಡಿದಾಗ ಗೊತ್ತಾಗುತ್ತೆ ಮಂಡಿ ನೋವು ಮಣ್ಣಿನೋವು ಅಂತ ಹೇಳ್ತಾರೆ ಆ ನೋವು ಯಾಕೆ ಬರ್ತದೆ ಅಂತಂದರೆ ಇದರ ಒಳಭಾಗದಲ್ಲಿ ಒಂದು ರಸ ಇರ್ತದೆ ಆ ರಸವು ಭಾಳ ವರ್ಷ ಆದಾಗ ಅದು ಆರಿ ಹೋಗ್ತದೆ ಅಥವಾ ರಸ ಇಲ್ಲದಂತೆ ಆಗ್ತದೆ ಆಗ ಅಲ್ಲಿದ್ದಂತಹ ಎಲುಬುಗಳು ಸವೇಲಿಕ್ಕೆ ಆರಂಭ ಆಗ್ತದೆ ಅದು ಒಂದಕ್ಕೆ ಒಂದು ತಕ್ಕೆ ತಿಕ್ಕಿದಾಗ ಸವೇಲಿಕ್ಕೆ ಆರಂಭ ಆಗ್ತದೆ ಆ ಸವೇಲಿಕೆ ಆರಂಭ ಆಯಿತು ಅಂದ್ಕೊಂಡು ನೋವು ಆರಂಭವಾಗ್ತದೆ ಅದರಿಂದ ನೋವಿನಿಂದ ಬಳುವಂತಹ ಸಾಧ್ಯತೆ ಇರತಕ್ಕಂಥದ್ದು ಈ ಮಣ್ಣಿನೋವು ಮೊಣಕೈ ನೋವು ಅಂತ ಹೇಳ್ತೇವೆ ಇದಕ್ಕೆ ಮೊಣಕೈ ಇದು ಕೈ ಇದು ಮೊಣಕೈ ಆದ್ದರಿಂದ ಈ ಭಾಗವನ್ನು ಮಕರ ರಾಶಿಯನ್ನಾಗಿ ಕಾಲಪುರುಷನ ಲಕ್ಷಣದಲ್ಲಿ ಹೇಳಿದ್ದಾರೆ ಇದಾದ ನಂತರದಲ್ಲಿ ಇರತಕ್ಕಂಥದ್ದು ಜಂಘೆ ಅಂಗ್ರಿದ್ವಯಂ ಅಂತ ಹೇಳಿದ್ದಾರೆ ನೋಡಿ ಜಂಘ ಜಂಘಾ ಸ್ಥಾನ ಈ ಭಾಗ ಅಲ್ವೇ ಮಾಂಸ ಮುದ್ದೆಗಳಿಂದ ತುಂಬಿರತಕ್ಕಂತಹ ಸ್ಥಳ ಇಲ್ಲೂ ನೋಡಿ ಕಾಲಿನ ಈ ಮಣ್ಣಿನಿಂದ ಕೆಳಭಾಗದಲ್ಲಿ ಸ್ವಲ್ಪ ಮಾಂಸ ಮುದ್ದೆಗಳೆಲ್ಲ ಇರ್ತದೆ ಅಂದರೆ ಅರ್ಥಾತು ನಮ್ಮ ದೇಹದ ತ್ರಾಣವನ್ನು ಹಿಡಿದಿಟ್ಟುಕೊಳ್ಲಿಕ್ಕೆ ನಿಲ್ಲಿಸಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಅದಿಲ್ಲದೆ ಹೋದರೆ ದೇಹ ಓಲಾಡ್ತದೆ ಒದ್ದಾಡ್ತದೆ ಬಿದ್ದು ಹೋಗ್ತದೆ ಆದ್ದರಿಂದ ನಮ್ಮ ದೇಹದ ತ್ರಾಣವನ್ನು ಹೊತ್ತು ನಿಲ್ಲಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಸ್ಥಳ ಜಂಘಾ ಸ್ಥಳ ಅಂತ ಹೇಳ್ತಾನೆ ಅದಕ್ಕೆ ಅಧಿಪತಿ ಆಗಿರತಕ್ಕಂಥದ್ದು ಕುಂಭರಾಶಿ ಕುಂಭ ಅಂತಂದರೆ ಗಡಿಗೆ ಮಡಕೆ ಅದ್ರ ಒಳಗೆ ಏನಿದೆ ಅಂದರೆ ನಮಗೆ ಕಾಣಿಸಲ್ಲ ಇದರ ಒಳಗೇನಿದೆ ಏನಿದೆ ಹೇಳುವ ಹೇಳುವಂತ ನಾವು ಹೀಗೆ ಮುಟ್ಟಿದಾಗ ಗೊತ್ತಾಗುತ್ತೆ ನಮಗೆ ಓಹೋ ಮೆತ್ತ ಮೆತ್ತಗಾಗಿದೆ ಅಂದರೆ ಇಲ್ಲೆಲ್ಲ ಮಾಂಸ ಮಜ್ಜ ಇತ್ಯಾದಿಗಳು ತುಂಬಿಕೊಂಡಿದೆ ಮಾಂಸ ಮಜ್ಜ ಹೊಸ ಮಾಂಸ ಮಜ್ಜ ಹೊಸ ಅಸ್ಥಿ ಇವೆಲ್ಲ ತುಂಬಿಕೊಂಡಿದೆ ಅಂತ ನೋಡಿ ಇಲ್ಲಿ ಮುಟ್ಟುವಾಗ ಗಟ್ಟಿಯಾಗಿದೆ ಅಂದರೆ ಅಸ್ಥಿ ಇದೆ ಈ ರೀತಿಯಲ್ಲಿ ನಮಗೆ ಗೊತ್ತಾಗುತ್ತೆ ಇದೆಲ್ಲವನ್ನು ನೋಡುವಾಗ ದೈವಿಕವಾದಂತಹ ದೇವರ ಸೃಷ್ಟಿ ಎಷ್ಟು ಅದ್ಭುತವಾದಂತಹ ರಚನೆಯನ್ನು ಕೊಟ್ಟಿದೆ ಹೇಳುವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಕುಂಭರಾಶಿ ಅಧಿಪತಿ ಆಗಿರ್ತ ಆಗಿರತಕ್ಕಂಥ ಶನಿ ಆದ್ದರಿಂದ ಆದ್ದರಿಂದ ಕುಂಭರಾಶಿ ಎನ್ನು ನಾವು ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ಈ ಗಂಟಿದೆ ನೋಡಿ ಈ ಗಂಟಿನ ಎರಡು ಭಾಗಗಳು ಕಾಲಿನ ಗಂಟಿನ ಮೇಲ್ಭಾಗ ಅರ್ಥಾತ್ ಮಂಡಿಯವರೆಗೆ ನಾವು ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಕುಂಭರಾಶಿ ಆ ಕೆಳಗಡೆಯ ಗಂಟು ಸಹಿತವಾಗಿ ಕುಂಭರಾಶಿ ಒಂದು ಗಡಿಗೆ ನೋಡಿ ಆ ಗಡಿಗೆಗೆ ಕಂಠ ಇದ್ದರೆ ಮಾತ್ರ ಅದು ಚೆಂದ ಕಂಠ ಇಲ್ಲದೆ ಹೋದರೆ ಗಡಿಗೆ ಚೆಂದವಾ ಚಂದ ಅಲ್ಲ ಆದ್ದರಿಂದ ಅದೇನೋ ಗಡಿಗೆ ಹಾಕಿ ಕಾಣಿಸೋದಿಲ್ಲ ಒಂದು ಪಾತ್ರೆ ಹಾಕಿ ಕಾಣಿಸ್ತದೆ ಆದ್ದರಿಂದ ಆ ಗಂಟಿನ ಭಾಗದ ಮೇಲ್ಭಾಗ ಏನಿದೆಯೋ ಅದು ಕುಂಭರಾಶಿ ಈ ಕುಂಭರಾಶಿಗಾಧಿಪತಿ ಶನಿಯಾಗಿದ್ದಾನೆ ಆ ಶನಿಯ ಮಹತ್ವ ಅಷ್ಟೇ ಇರತಕ್ಕಂಥದ್ದು ಇನ್ನು ಅಂಗ್ರಿದ್ವಯಂ ಅಂತ ಹೇಳಿದ್ದಾರೆ ಕಾಲಿನ ಎರಡು ಕಾಲುಗಳು ನಾವು ನಿಂತುಕೊಳ್ಳಲಿಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಅಲ್ವಾ ನಾವು ಎದ್ದು ನಿಲ್ಲಬೇಕು ಅಂದರೆ ಎರಡು ಕಾಲುಗಳು ಸರಿಯಾಗಿರಬೇಕು ಎರಡು ಕಾಲನ್ನು ನಾವು ಗಟ್ಟಿಯಾಗಿ ಊರಿರಬೇಕು ಅಂಗರಿದ್ವಯಂ ಎರಡು ಭಾಗವನ್ನು ಅದೇ ಅಂಗೈ ಇದಕ್ಕೂ ಅಧಿಪತಿಯಾಗಿರತಕ್ಕಂಥವನು ಯಾವುದು ರಾಶಿ ನಾವು ಗಟ್ಟಿಯಾಗಿ ಊರಿ ನಿಲ್ಲ ನಿಲ್ಲಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಆದ್ದರಿಂದ ಈ ಎರಡು ಅಂಗೈಗಳಿಗೆ ಎರಡು ಅಂಗಾಲುಗಳಿಗೂ ಅಧಿಪತಿಯಾಗಿರತಕ್ಕಂಥವನು ಯಾರು ಗುರು ಅಧಿಪತಿಯಾಗಿದ್ದಾನೆ ಗುರುವಿನ ಸ್ಥಾನ ವಿಶೇಷವಾದಂತಹ ಸ್ಥಾನ ಅಂತ ಹೇಳಿದ್ದಾರೆ ಇದನ್ನು ಅಂಗೈಗೆ ಅವಲಕ್ಷಣಗಳಿಲ್ಲ ಅಂಗೈಗಳಲ್ಲಿ ದೋಷ ಇಲ್ಲ ಅಂಗೈಗಳೇ ಅಲ್ಲಿ ರೇಖೆಗಳು ತುಂಬ ಆವೃತವಾಗಿದೆ ಅದು ವಿಶೇಷವಾದಂತಹ ಫಲವನ್ನು ಕೊಡ್ತದೆ ಹೇಳುವಂಥದ್ದನ್ನು ನಾವು ತಿಳಿದುಕೊಳ್ಬೇಕು ಅಂಗಾರದಲ್ಲೂ ಅಷ್ಟೇ ಅಂಗಾರದಲ್ಲೂ ರೇಖೆಗಳಿರ್ತಾವೆ ಎಷ್ಟೋ ಗೆರೆಗಳಿರ್ತದೆ ಅದು ಸಹಿತವಾಗಿ ಫಲವನ್ನು ಕೊಡ್ತಾ ಇರ್ತದೆ ಕೆಲವರಿಗೆ ಚಕ್ರ ಇರ್ತದೆ ಕೆಲವರಿಗೆ ಸ್ಥಿರವಾದಂಥ ಪರ್ವತದ ಆಕೃತಿ ಇರ್ತದೆ ಕೆಲವರು ಇದ್ದಲ್ಲೇ ಇರ್ತಾರೆ ಚಕ್ರ ಇದ್ದವನು ಯಾವಾಗಲೂ ತಿರುಗ್ತಾ ಇರ್ತಾನೆ ಇದು ಅಂಗಾರದಲ್ಲಿ ಇರ್ತಕ್ಕಂಥದ್ದು ಅದಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಗುರು ಆದ್ದರಿಂದಲೇ ಗುರುವನ್ನು ನಾವು ಏನು ಮಾಡ್ತೇವೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೇವೆ ಪಾದ ಪೂಜೆ ಮಾಡ್ತೇವೆ ಪಾದದ ಭಾಗ ಅಂದರೆ ಗುರುವಿನ ಸ್ಥಾನ ಆ ಗುರುವಿನ ಸ್ಥಾನ ನೋಡಿ ತೊಡೆಯ ಭಾಗವಹುದು ಕಾಲ ಪಾದದ ಭಾಗವೂ ಹೌದು ಆ ತೊಡೆಯ ಭಾಗಕ್ಕೆ ನಾವು ಪೂಜೆ ಮಾಡೋದಿಲ್ಲ ಅಲ್ವಾ ಪಾದದ ಭಾಗಕ್ಕೆ ಮಾಡ್ತೇವೆ ಅರ್ಥಾತ್ ಮೀನುರಾಶಿಗೆ ಮಾಡ್ತೇವೆ ಅದು ಅತ್ಯಂತ ಪವಿತ್ರವಾದಂತಹ ಸ್ಥಾನ ಅಂತ ಹೇಳಿದ್ದಾರೆ ಆದ್ದರಿಂದ ಪಾದ ಭಾಗವನ್ನು ನಾವು ವಿಶೇಷವಾಗಿ ಸಂರಕ್ಷಣೆ ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಮನುಷ್ಯನಿಗೆ ದೊಡ್ಡ ರೋಗ ಬಂತು ಹೇಳಾದರೆ ಪಾದ ಭಾಗವೂ ಅಷ್ಟೇ ಅವಶ್ಯಕವಾಗಿರತಕ್ಕಂಥದ್ದು ಕಾಲೇನಾರು ಊತ ಇದೆಯಾ ಕಾಲು ಸರಿಯಾಗಿ ಉರ್ಲಿಕ್ಕೆ ಆಗ್ತದೆಯಾ ಇಲ್ವಾ ನಡೆದಾಡಲಿಕ್ಕೇನು ತೊಂದರೆ ಇಲ್ವಾ ಇತ್ಯಾದಿಗಳನ್ನು ನೋಡ್ತಾರೆ ಶುಗರ್ ಏನಾದರೂ ಬಂತು ಹೇಳಾದರೆ ಬದಲು ಇದಾಗೋದು ಎಲ್ಲಿಗೆ ಯಾವ ಭಾಗಕ್ಕೆ ಮನುಷ್ಯನಿಗೆ ಕಾಲಿನ ಭಾಗಕ್ಕೆ ಆಗ್ತದೆ ಆದ್ದರಿಂದ ನೋಡಿ ಕೆಲವರಿಗೆ ಗ್ಯಾಂಗ್ರೀನ್ ಆದಾಗ ಅಥವಾ ಶುಗರ್ ಜಾಸ್ತಿ ಆದಾಗ ಬೆರಳುಗಳನ್ನು ಕತ್ತರಿಸ್ತಾರೆ ಅಥವಾ ಆ ಗ್ಯಾಂಗ್ರೀನ್ ಆದಾಗ ಮೇಲ್ಭಾಗವನ್ನು ಕತ್ತ ಕತ್ತರಿಸುವಂತಹ ಸಂದರ್ಭ ಬರ್ತದೆ ಹೀಗಿದ್ದಾಗ ಆ ಹನ್ನೆರಡನೇ ರಾಶಿಯ ಭಾಗವನ್ನು ಗುರುವಿನ ಭಾಗವನ್ನು ಪಾದ ಭಾಗವನ್ನಾಗಿ ಮಾಡಿದ್ದಾರೆ ಇದೆಲ್ಲವನ್ನು ನೋಡುವಾಗ ಹನ್ನೆರಡು ರಾಶಿಗಳು ಒಂಬತ್ತು ಗ್ರಹಗಳು ನಮ್ಮ ದೇಹದಲ್ಲೇ ಅಡಕವಾಗಿದೆ ಇದು ಅತ್ಯಂತ ವಿಶೇಷವಾಗಿರ್ತಕ್ಕಂತಹದ್ದು ಹಾಗಿದ್ದಾಗ ನಕ್ಷತ್ರಗಳು ಇಲ್ಲಿ ಆಕಾಶದಲ್ಲಿದ್ದಾವೆ ಅಂತ ನಾವು ಆಕಾಶವನ್ನು ತೋರಿಸ್ತೇವೆ ಆದರೆ ಆಕಾಶದಲ್ಲಿರುವ ನಕ್ಷತ್ರಗಳನ್ನು ನಮಗೆ ಎಣಿಕೆ ಮಾಡಲಿಕ್ಕಾಗುವುದಿಲ್ಲ ಆದರೆ ತಲೆಯ ಭಾಗದ ನಕ್ಷತ್ರಗಳು ಯಾವುದು ಮುಖದ ಭಾಗದ ನಕ್ಷತ್ರಗಳು ಯಾವುದು ಹೃದಯ ಭಾಗದ ನಕ್ಷತ್ರಗಳು ಯಾವುದು ಈ ರೀತಿಯಲ್ಲಿ ನಾವು ಚಿಂತನೆ ಮಾಡಲಿಕ್ಕೆ ಅವಕಾಶ ಇದೆ ಆದ್ದರಿಂದ ಪಾದದ ಭಾಗವದ ವಿಶೇಷತೆಯನ್ನು ನಾವು ತಿಳಿದುಕೊಂಡಿದ್ದಾಯಿತು ಅರ್ಥಾತ್ ಇಲ್ಲಿಗೆ ನಾವು ಕಾಲಪುರುಷನ ಲಕ್ಷಣದಲ್ಲಿ ಮೇಷಾದಿ ಹನ್ನೆರಡು ರಾಶಿಗಳಲ್ಲಿ ಗ್ರಹಗಳ ಯುತಿಯಲ್ಲಿ ಸಮಗ್ರವಾಗಿ ಒಂದು ದೇಹ ಲಕ್ಷಣವನ್ನು ತಿಳಿದುಕೊಂಡಿದ್ದಾಯಿತು ಅಲ್ವೇ ಒಳ್ಳೆಯದಾಗಲಿ ಶುಭ ವಸ್ತು நம்ம கன்னட ஃபேஸ் ಮಾಡಿ For more updates, click on the bell icon. நம்ம கன்னட Digital மீடியா